ಒಂದು ನಿನ್ನೆಯಿಂದ ನಾವೆಲ್ಲ ಪ್ರಾಮಾಣಿಕವಾಗಿ ಎಲ್ಲಿ ಪ್ರವಾಹ ಬಂದಿದೆ ಅಂಥ ಸ್ಥಳಗಳಲ್ಲಿ ಭೇಟಿ ನೀಡ್ತಾ ಇದ್ದೀವಿ. ಅದು ನಮ್ಮ ಕರ್ತವ್ಯ, ನಮ್ಮ ಕೆಲಸ. ಜನ ಮೂರು ಸರಿ ನಮ್ಮನ್ನು ಶಾಸಕರು ಮಾಡಿದರೆ, ಒಂದು ಬಾರಿ ಸೋತರು ಗೌರವದಿಂದ ಸೋಲಿಸಿದರೆ, ಆದರೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ವಿನಂತಿನೇ ಮಾಡ್ತೀನಿ, ಜನ ನನ್ನ ಗೆಲ್ಸಿದ್ರೆ ಪ್ರಚಾರಕ್ಕೋಸ್ಕರ ಮಾಡಿಲ್ಲ. ನಿನ್ನೆ ದಿವಸ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎ ಪಿ ಎಂ ಸದಸ್ಯರು, ಅಲ್ಲಿ ಜನರು ಏನು ಹೊನ್ನಾಳಿ ನಗರ ಎಲ್ಲ ಪ್ರವಾಸ ಮಾಡಿದ್ವಿ. ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಬೇಲಿಮಲ್ಲೂರು ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇಲಿಮಲ್ಲೂರಿಂದ ಮುಂದಕ್ಕೆ ಏನು ಕೋಟೆಮಲ್ಲೂರು, ಚಿಕ್ಕೋಣಗಿರಿ, ಹಿರೇಗೋಣಗಿರಿ, ಕೋಣಂತಲ ಅರ್ಗನಹಳ್ಳಿ ಬಲ್ ರಸ್ತೆ ಬಂದಾಗಿತ್ತು. ಅಲ್ಲಿಯ ಜನರು ತೆಪ್ಪ ತಂದಿದ್ರು. ಆ ತೆಪ್ಪದಲ್ಲಿ ನಮ್ಮನ್ನು ಕೂರ್ಬೇಕಂತೇಳಿ ನಾವು ಸ್ವಲ್ಪ ನಡ್ಕೊಂಡೆ ಹೋದ್ವಿ. ನಿನ್ನೆ ಅನೇಕ ಸ್ಥಳಗಳಲ್ಲಿ ನಾವು ನಡ್ಕೊಂಡು ಓಡಾಡಿದ್ವಿ. ನಮಗೆ ಪ್ರಚಾರ ಅವಶ್ಯಕತೆ ಇಲ್ಲ, ಅವಶ್ಯಕತೆಯೇ ಇಲ್ಲ. ನಾವು ಜನರ ಪರವಾಗಿ ಕೆಲಸ ಮಾಡೋರು, ನಮಗೆ ಸ್ವಾಭಿಮಾನ ಇದೆ. ನಿನ್ನೆ ದಿವಸ ಅಲ್ಲಿಯ ಜನರು ನಮ್ಮನ್ನು ತೆಪ್ಪದಲ್ಲಿ ಬರಬೇಕಂದ್ರೆ ಸ್ವಲ್ಪ ದೂರ ಹೋದ್ವಿ. ಅಲ್ಲಿನ ರಸ್ತೆ ಏನು ಆ ಭಾಗದಲ್ಲಿ ಇದಿತ್ತು, ಕೋಟೆಮಲ್ಲೂರಿಗೆ ಹೋಗ್ಬಾರ ಅಂತ ಹೇಳಿದ್ರು. ಜನರು ಅಲ್ಲಿ ಬೇಡ ಅಂತ ವಿನಂತಿ ಮಾಡಿದ್ರು. ಬರುವ ಸಂದರ್ಭದಲ್ಲಿ, ವಾಪಸ್ ಬರುವ ಸಂದರ್ಭದಲ್ಲಿ ಯಜಮಾನ, ಆ ಇಡೀ ವಯಸ್ಸಿನ ಯಜಮಾನ ತೆಪ್ಪ ಆಗ್ತಿದ್ದ. ನಾನು ಊರುಗೋಲನ್ನು ತೆಗೆದುಕೊಂಡು ಒಂದೆರಡು ನಿಮಿಷ ಹಾಕಿದೆ. ಅದನ್ನು ಪ್ರಚಾರಕ್ಕೋಸ್ಕರ ಅಲ್ಲ, ಯಾರು ಏನು ಬೇಕಾದ್ರೂ ಟ್ರೋಲ್ ಮಾಡಲಿ, ಮಾಧ್ಯಮದ ಹೆಂಗೆ ಬೇಕಾದ್ರೆ ಬಿಂಬಿಸ್ಲಿ, ನನಗೇನಿಲ್ಲ. ಆದರೆ ನನ್ನ ಜನಕ್ಕೆ ಗೊತ್ತಿದೆ, ಹೊನ್ನಾಳಿ ನ್ಯಾಮತಿ ಜನರಿಗೆ ನಾನು ಏನಂತ ಗೊತ್ತಿದೆ. ನನ್ನ ಕೆಲಸ ಮಾತು ಸಾಧನೆ ಅಲ್ಲ, ಸಾಧನೆ ಮಾತಾಡ್ತೀವಿ. ಇವತ್ತು ಏನೇನು ಕೆಲಸ ಮಾಡಿದ್ವಿ ಜನ ಹೇಳ್ತಾರೆ. ನಿನ್ನೆ ಮೊನ್ನೆಯಿಂದ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಸರ್, ಬಿಡುವಿಲ್ಲಿದೆ. ನನ್ನ ಕರ್ತವ್ಯ, ನನ್ನ ಕೆಲಸ. ಜನ ನನಗೆ ಒಂದು ಸ್ಥಾನ ಕೊಡಿದ್ರೆ, ಗೌರವ ಕೊಡಿದ್ರೆ, ನಾನು ಶಾಸಕ ಅಂತ ಪ್ರವಾಸ ಮಾಡ್ದಲ್ಲ, ನಾನೊಬ್ಬ ಸಾಮಾನ್ಯ ಸೇವಕನಾಗಿ, ಜನಸೇವಕನಾಗಿ ನನ್ನ ಗುರಿ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇನು ಏನೇ ಬಿಂಬಿಸಿದ್ರು, ಇವತ್ತು ನಾವು ಒತ್ತಡಗಳ ಮಧ್ಯೆ ಕೆಲಸ ಮಾಡ್ತೀವಿ. ಆದರೆ ನಮ್ಮ ಮನಸ್ಥಿತಿ ಬದಲಾವಣೆ ಆಗಲ್ಲ. ನಾನು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ನೇರವಾಗಿ ನಾನು ಒಂದು ನಿಮಿಷ ನೋಡಿ, ನೇರವಾಗಿ ಮಾತಾಡ್ತೀನಿ. ನಾನು ಟೀಕೆ ಟಿಪ್ಪಣಿಗಳನ್ನು ಮತ್ತು ಎಲ್ಲವನ್ನೂ ತೆಗಳಿಕೆ ಹೊಗಳಿಕೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿ. ನನ್ನ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ಸಾಕಷ್ಟು ಅಪಪ್ರಚಾರ ಆಗಿದೆ, ಆದರೆ ಎಲ್ಲವನ್ನೂ ಸ್ವೀಕಾರ ಮಾಡ್ತೀನಿ. ನಾನು ಹೇಳಿದೆ ಅನೇಕ ಹಿಂದೆ ಸಂದರ್ಭದಲ್ಲಿ, ಕಸ ಕೊಟ್ಟರು ರಸ ಮಾಡಿ ರಸ ಮಾಡಿಕೊಂಡು ಕುಡಿತಕ್ಕಂಥ ಜೀರ್ಣಿಸ್ತಕ್ಕಂಥ ಶಕ್ತಿ ನನಗೆ ಭಗವಂತ ಕೊಡಿದ್ರೆ, ನನ್ನ ಹೊನ್ನಾಳಿ ನ್ಯಾಮತಿ ಜನ ಜೀರ್ಣ ಇಂಥ ಟೀಕೆ ಟಿಪ್ಪಣಿಗಳನ್ನ ಸ್ವೀಕಾರ ಮಾಡಿ ಜೀರ್ಣ ಮಾಡ್ಕೊಳ್ತಕ್ಕ ಶಕ್ತಿ ಕೊಡಿದ್ರೆ, ಎಷ್ಟೇ ಇಂಥ ಕಠಿಣ ಸವಾಲುಗಳು ಬಂದರೂ ನಾನು ಸ್ವೀಕಾರ ಮಾಡ್ತೀನಿ.